ಇಲ್ಲ ಕೊರೋನಾ ಬಗ್ಗೆ ಹೇಳ್ತೀವಿ. ಕೊರೋನಾ ಕಳೆದ 2-3 ದಿವಸದಿಂದ ಹೆಚ್ಚಾಗಿರುವಂಥದ್ದು ನೋಡ್ತಾ ಇದ್ದೇವೆ. ಈಗಾಗಲೇ ಎಕ್ಸ್ಪರ್ಟ್ಸ್ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ಮತ್ತು ಸೂಚನೆಯನ್ನು ಕೂಡ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಆರೋಗ್ಯ ಸಚಿವರು ಇದನ್ನು ಮೈಕ್ರೋ ಲೆವೆಲಲ್ಲಿ ನೋಡ್ತಾ ಇದ್ದಾರೆ, ಪ್ರತಿಯೊಂದು PHC ಸೆಂಟರ್ ಲೆವೆಲಲ್ಲಿ ಕೂಡ ನೋಡ್ತಾ ಇದ್ದಾರೆ. ಮತ್ತು ಕಳೆದ 3 ಬಾರಿ ನಮಗೆ ಏನು ಅನುಭವ ಇದೆ ಕರೋನಾ ನಡೆಸಿ, ಅದರ ಅನ್ವಯ ನಾವು ಇದನ್ನು ಸಂಪೂರ್ಣವಾಗಿ ಅತ್ಯಂತ ಮೊದಲೇ ಅಂದರೆ ಅರ್ಲಿ ಸ್ಟೇಜಲ್ಲಿ ಇದನ್ನು ನಾವು ಕಂಟ್ರೋಲ್ ಮಾಡುವಂಥ ವಿಶ್ವಾಸ ನಮಗಿದೆ. ಎರಡನೇದಾಗಿ ನಮ್ಮ ಎಲ್ಲ ಪ್ರಯತ್ನಗಳು ಈಗ ಏನು ಬೂಸ್ಟರ್ ಡೋಸ್ ಇದೆ ಅದನ್ನು ಹೆಚ್ಚಿಗೆ ಮಾಡುವಂಥದ್ದಕ್ಕೆ ಇನ್ನೊಂದು ವಿಶೇಷವಾದ ಅಭಿಯಾನವನ್ನು ನಾವು ರಾಜ್ಯದಲ್ಲಿ ಮಾಡ್ತೀವಿ. ಈ ಬಾರಿ ಅಭಿಯಾನದಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನು ಮತ್ತು ಸಾರ್ವಜನಿಕ ವಲಯದಲ್ಲಿರುವಂಥ ಪ್ರಮುಖರನ್ನ ಇದರಲ್ಲಿ ಬಳಕೆ ಮಾಡ್ತೀವಿ. ಇದುವರೆಗೂ ಸರ್ಕಾರ ಅದು ಮುಂಚಿನಲ್ಲಿಟ್ಟು ಮೊದಲನೇ ಡೋಸು ಎರಡನೇ ಡೋಸ್ ಮಾಡಿದ್ವಿ. ಈ ಬಾರಿ ಈ ಒಂದು ಸಂಘಟನೆಗಳ ಒಂದು ಮುನ್ನಡೆಯಲ್ಲಿ ಅವ್ರನ್ನ ಮುಂದಿಟ್ಟುಕೊಂಡು ಇದನ್ನು ನಾವು ಯಶಸ್ವಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಮತ್ತು ಈಗಾಗಲೇ ಏನು ಕೋವಿಡ್ ನಾಮ್ಸ್ ಇದೆ ಎಲ್ಲರೂ ಕೂಡ ಅದನ್ನು ಪಾಲಿಸಿದರೆ ಭಾಳಷ್ಟು ಒಳ್ಳೆಯದು. ಮತ್ತು ಪಕ್ಕದ ಮಹಾರಾಷ್ಟ್ರ ಕೇರಳ ಯಾವಾಗಲೂ ಕೂಡ ಅಲ್ಲಿ ಪ್ರಾರಂಭ ಇಲ್ಲಿ ಬರ್ತದೆ, ಅದರ ಮೇಲೂ ಕೂಡ ನಾವು ಸಂಪೂರ್ಣ ನಿಗಾ ಇಡ್ತೇವೆ. ವಿವರಗಳನ್ನು ನಾಳೆ ಆರೋಗ್ಯ ಸಚಿವರು ಸಂಪೂರ್ಣವಾಗಿ ಇಡೀ ರಾಜ್ಯದ ಜಿಲ್ಲೆಯ ಎಲ್ಲ ವಿವರಗಳನ್ನು ಪಡ್ಕೊಂಡು ತಮಗೆ ವಿವರವಾದಂಥ ಪ್ರೆಸ್ ಕಾನ್ಫರೆನ್ಸ್. ಅಲ್ಲ, ಅದು ಆಲ್ ಇಂಡಿಯಾ ಲೆವೆಲಲ್ಲಿ ತೀರ್ಮಾನ ಆಗಬೇಕು, ನಾವು ಆ್ಯಸ್ ಅ ಸ್ಟೇಟ್ ಮಾಡೋಕ್ಕಾಗಲ್ಲ. ನೋಡೋಣ, ಹಲವಾರು ಬೆಳವಣಿಗೆ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಾ ಬಂದಿದೆ. ಈಗ ಮಕ್ಕಳಿಗೂ ಕೂಡ ಫ್ರೀಯಾಗಿ ಕೊಡುವಂಥದ್ದು ಮಾಡಿದ್ದೇವೆ. ಎಲ್ಲ ಡೋಸನ್ನು ಇದುವರೆಗೂ ವ್ಯಾಕ್ಸಿನೇಷನ್ ನಾವು ಫ್ರೀಯಾಗಿ ಕೊಟ್ಟಿದ್ದೇವೆ. ಬೇರೆ ದೇಶಕ್ಕೆ ಹೋಲಿಸಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 200 ಕೋಟಿ ವ್ಯಾಕ್ಸಿನೇಷನ್ ಫ್ರೀಯಾಗಿ ಕೊಟ್ಟಿರುವಂಥ ದಾಖಲೆ ನಮ್ಮದಿದೆ. ಇದನ್ನು ನಾವು ನಿಯಂತ್ರಣ ಮಾಡುವಂಥ ವಿಶ್ವಾಸ ಇದೆ. ಸಭೆ ಏನಾದರೂ ಕರೀತೀರಾ? ಆರೋಗ್ಯ ಸಚಿವರು ಮಾಡ್ತಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.